ಹಂಸಲೇಖಾಗಿ ನಾನೇ ಒಂದು ಚಪ್ಪಾಳೆ ಹೋದ್ರು. ಅದೊಂದು ಪಾತ್ರ ಹಂಸಲೇಖ ಅನ್ನೋದು ಒಂದು ಪಾತ್ರ. ಅದು ಪಾತ್ರ ವಹಿಸಿದ ಕೂಡಲೇ ಪಾತ್ರಧಾರಿ ಪಾತ್ರ ಬೇರೆ ಬೇರೆ ಆಗ್ತದೆ. ಒಂದು ಮಾನಸಿಕ ದೂರ ಇಬ್ಬರಿಗೂ ಸಿದ್ಧವಾಗುತ್ತೆ. ಪಾತ್ರ ವಹಿಸುವವನು ಪಾತ್ರವನ್ನು ನಿಭಾಯಿಸಬೇಕು. ಆ ಪಾತ್ರ ಗುಣ ಕೆಡದ ಹಾಗೆ ಈ ಪಾತ್ರಧಾರಿ ಅದನ್ನು ಸರ್ವ್ ಮಾಡಬೇಕು. ಸೊ ಇಂಥ ಘಟ್ಟದಲ್ಲಿ ನಾನಿದ್ದೀನಿ, ನೀವು ಈ ಸುದ್ದಿ ಕೊಟ್ಟಿದ್ದೀರಿ. ನಿಜವಾಗ್ಲೂ ಹಂಸಲೇಖ ಅನ್ನೋ ಪಾತ್ರಕ್ಕೆ ನಿಜವಾಗ್ಲೂ ನಾವು ಚಪ್ಪಾಳೆ ಬಿಡಬೇಕು. ಇದೊಂದು ಕನಸು. ಯಾರ ಕನಸು? ಈ ಜಗತ್ತು ಕಂಡ ಅತ್ಯಂತ ಶ್ರೀಮಂತ ರಾಜ, ದ ಬೆನೆವಲೆಂಟ್ ಕಿಂಗ್ ಅಂತ ಆತನ ಹೆಸರು, ನಾಲ್ವಡಿ ಕೃಷ್ಣರಾಜ ಒಡೆಯ, ಅವರ ಕನಸಿದು. ನಾಲ್ವಡಿ ಕೃಷ್ಣರಾಜ ಒಡೆಯರ ಕನಸಿದು. ನನಗೆ ಈಗ ಸಂತೋಷನೂ ತಡ್ಕೊಳ್ಳೋ ವಯಸ್ಸು. ಅದಕ್ಕೂ ಒಂದು ನಿಯಂತ್ರಣ ಬೇಕಲ್ವ? ಇದೇ ಒಂದು 35 ವರ್ಷದಿಂದ ಆಗಿದ್ರೆ ನಾನೇನೇನೋ ಮಾತಾಡ್ತಿದ್ದೆ. ಆದರೆ ವಯಸ್ಸು ಸಂತೋಷನೂ ಸಹಿಸಪ್ಪ ನೀನು ಅಂತ ಹೇಳಿಕೊಟ್ಟಿದೆ. ಆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕನಸು ಇವತ್ತು ನನಸಾಗಿದೆ. ನಾನು ಅದನ್ನು ಭಾಳ ಸಂತೋಷದಿಂದ ಸುಖ ಪಡ್ತಾ ಇದ್ದೀನಿ, ಎಂಜಾಯ್ ಮಾಡ್ತಾ ಇದ್ದೀನಿ. ಇದು ಮೊದಲು ನಾವು ಏನು ಮಾಡಬೇಕು ಅಂದರೆ ನಮ್ಮ ರಾಜ್ಯದ ಸರ್ಕಾರಕ್ಕೆ ಎಲ್ಲ ಕಲಾವಿದರ ಪರವಾಗಿ ಒಂದು ನಮಸ್ಕಾರ ತಿಳಿಸ್ಬೇಕು. ಅದಕ್ಕಿಂತಲೂ ಮುಖ್ಯವಾಗಿ ಕಳೆದ ವರ್ಷ ನನಗೆ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದಾಗ ನಮ್ಮ ಉದ್ಯಮಕ್ಕಿಂತಲೂ ಮೊದಲು ನನ್ನ ಹಿತ ಕೋರಿದವರು ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯವರು ಮತ್ತು DCM DK ಶಿವಕುಮಾರ್, ಆಗಿನ ಈಗಿನ ಆ ಇಬ್ಬರು ಮಹನೀಯರು ನನ್ನ ಆರೋಗ್ಯಕ್ಕೆ ಒಳ್ಳೆಯದನ್ನು ಕೋರಿ ಟ್ವೀಟ್ ಮಾಡಿದರು. ಅವರಿಬ್ಬರಿಗೂ ನಾನು ಮೊದಲು ಈ ಸಂತೋಷದ ಸುದ್ದಿಯನ್ನು ಸ್ವೀಕರಿಸಿದ್ದಕ್ಕೆ ನಾನು ನಮಸ್ಕಾರ ತಿಳಿಸ್ತೀನಿ. ಅದಾದಮೇಲೆ ಇಂಥ ಒಂದು ಸಂಭ್ರಮ, ದೊಡ್ಡ ಸಂಭ್ರಮ ಇದು. ಈ ದಸರಾ ಸಂಭ್ರಮವನ್ನು ಉದ್ಘಾಟಿಸೋದಕ್ಕೆ ನನ್ನಂಥ ಸ್ಟ್ರೀಟ್ ಫೈಟರ್ ಈ ಸ್ಟ್ರೀಟ್ ಫೈಟರ್ನ ಅಲ್ಲಿವರೆಗೂ ಬಂದಿದೆಯಾ ನೀನು ಅಂತ ಗುರುತಿಸಿ ನೀವು ಇದನ್ನು ಉದ್ಘಾಟಿಸಿ ಅಂತ ಅವರು ನಿರ್ಧಾರ ತಗೊಂಡು ಘೋಷಣೆ ಮಾಡಿದ್ದಾರಲ್ಲ, ಅವರಿಗೆ ನಮ್ಮ ಎಲ್ಲ ಕಲಾವಿದರ ಪರವಾಗಿ ನಾನು ಅಭಿನಂದಿಸಿ ಕೊಡ್ತೀನಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, DCM DK ಶಿವಕುಮಾರ್ ಅವರೇ, ನಿಮಗೆ ಪ್ರತ್ಯೇಕವಾಗಿ ನನ್ನ ಅಭಿನಂದನೆಗಳು. ನಮ್ಮ ಮನೆಯವರು ಬಹಳ ಬಹಳ ಅಭಿಮಾನದಿಂದ ನಿಮಗೆ ವಂದನೆ ತಿಳಿಸಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮಪ್ಪ ರಾಜರನ್ನ ತೋರಿಸೋದಕ್ಕೋಸ್ಕರ ಕರ್ಕೊಂಡೋಗಿದ್ದರು. ಹೆಗಲ ಮೇಲೆ ಕೂತಿದ್ದೆ, ಅಲ್ಲೋಡೋ 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 ಕಪ್ಪು ಕನ್ನಡಕ ನೋಡು ಅಂದರು. ನೋಡಿದೆ, ಅಲ್ಲಿ ಜಯಚಾಮರಾಜ ಒಡೆಯರು ಅಲ್ಲಿಂದ ಬರ್ತಾಯಿದ್ರು. ಅವರು ಆ ಹೆಗಲ ಮೇಲೆ ಕೂತು ನೋಡಿದ ಆ ಮಹಾರಾಜನ TV ಅದೆಲ್ಲ ಕಣ್ಮುಂದೆ ಇದೆ. ಅದೊಂದು ಅದ್ಭುತವಾದ ನೆನಪು ನನಗೆ. ಅದಾದಮೇಲೆ ಇನ್ನು ಏನೇನೋ ನೆನಪುಗಳಿದೆ, ಬಟ್ ದಸರಾ ಅಂದ ಕೂಡಲೇ ನನಗೆ ಅದರ ವೈಭವ ಎಲ್ಲಿಂದ ಶುರುವಾಗುತ್ತೆ ಅಂದರೆ ವಿಜಯನಗರದಿಂದ ಶುರುವಾಗುತ್ತೆ. ವಿಜಯನಗರದ ನವಮಿ ದಿಬ್ಬ ಅನ್ನೋದು ತುಂಬ ವಿಶ್ವವಿಖ್ಯಾತವಾದದ್ದು. ಕೃಷ್ಣದೇವರಾಯ ಕಾಲದಲ್ಲಿ ಈ ದಸರಾ ಫೆಸ್ಟಿವಲ್ ತುಂಬ ದೊಡ್ಡದಾಗಿ ನಡೆಯೋದು. ಅವರ ವೈಭವವನ್ನು ಮೈಸೂರು ಮಹಾರಾಜರು ಇಲ್ಲಿ ತಂದರು. ಆ ಎರಡೂ ವಿಷಯಗಳು ಚರಿತ್ರೆಯಲ್ಲಿ ಭಾಳ ದೊಡ್ಡ ವಿಷಯ. ನಾನು ಎಷ್ಟೋ ಸರಿ ಅನ್ಕೋತೀನಿ, ದಕ್ಷಿಣದಿಂದ ವಿಜಯನಗರ ಸಾಮ್ರಾಜ್ಯದ 300 ವರ್ಷಗಳ ಚರಿತ್ರೆಯನ್ನು ಒಂದು ಮಹಾಕಾವ್ಯ ಯಾಕೆ ಮಾಡಲಿಲ್ವೋ? ನಮ್ಮಲ್ಲಿ ಎಷ್ಟು ಜನ ಲೇಖಕರಿದ್ದಾರೆ, ಪ್ರಗತಿಪರರ ದೊಡ್ಡ ಬಳಗ ಇದೆ, ಅವರೆಲ್ಲ ಮನಸ್ಸು ಮಾಡಿದ್ರೆ ದಕ್ಷಿಣದಿಂದ ಒಂದು ಮಹಾಕಾವ್ಯವನ್ನು ಈ ನಾಡಿಗೆ ಕೊಡ್ಬೋದು. ಅಷ್ಟು ದೊಡ್ಡ ಸಾಮಗ್ರಿ ಇದೆ. ದಸರಾ ಅಂತ ಹೆಸರಿಟ್ರೇ ಅದಕ್ಕೆ ಇನ್ನೂ ದೊಡ್ಡ ವಿಷಯ ಇರುತ್ತೆ. ನೋಡೋಣ, ಅಂಥ ಒಂದು ಕನಸುಗಳೆಲ್ಲ ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡೋಣ, ಒಳ್ಳೇದು ಮಾಡೋಣ.